ಇನ್ನು ಇನ್ನೊಂದು ಕಡೆಯಲ್ಲಿ ಇವತ್ತು ಸುಮಾರು 50 ಲಕ್ಷ ಕಾರ್ಯಕರ್ತರ ಜೊತೆ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸುತ್ತಾರೆ ಬಿಜೆಪಿ ಕಾರ್ಯಕರ್ತರನ್ನ ವರ್ಚುವಲ್ ಆಗಿ ಇವತ್ತು ಪ್ರಧಾನಿಗಳು ಮೀಟ್ ಮಾಡುತ್ತಾರೆ ಸುಮಾರು 50 ಲಕ್ಷ ಕಾರ್ಯಕರ್ತರ ಜೊತೆ ಮೋದಿ ಸಂವಾದವನ್ನ ನಡೆಸುತ್ತಾರೆ ಮುಕ್ಕಾಲು ಗಂಟೆಗಳು ಅಂದ್ರೆ 45 ನಿಮಿಷಗಳ ವರ್ಚುವಲ್ ಸಭೆ ನಡೆಯುತ್ತೆ ಬೆಳಗ್ಗೆ 9:30 ಕ್ಕೆ ಪ್ರಧಾನಿ ಮೋದಿ ಅವರ ಈ ವರ್ಚುವಲ್ ಸಭೆ आयोजने 15 क्षेत्र कार्यकर्त जो चर्चे 24 लक्ष कार्यकर्त मोदी आप डाउनलोड 15 प्रमुख केंद्र बीजेपी नायक चर्चे भाग सुमार 45 निमिष ऑनलाइन मोदी कार्यकर्त जो संवाद केवल चुनाव अस्त्र मात्र अल तमेल कार्यकर्त जो तावी अव सदेश ತಳಮಟ್ಟದ ಕಾರ್ಯಕರ್ತನಿಗೂ ದೆಹಲಿಯಲ್ಲಿ ಗದ್ದುಗೆ ಮೇಲಿರುವಂತ ನಾಯಕನಿಗೂ ವ್ಯತ್ಯಾಸ ಏನಿಲ್ಲ ನಾವೆಲ್ಲರೂ ಕಾರ್ಯಕರ್ತರು ಹಾಗಾಗಿ ಪಕ್ಷ ಸಂಘಟನೆ ಹೇಗೆ ಮಾಡಬೇಕು ಬರ್ತಿರುವಂತ ಚುನಾವಣೆಯನ್ನ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಎದುರಿಸಬೇಕು ಯಾವ ರೀತಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ತಂದುಕೊಡಬೇಕು ಈ ನಿಟ್ಟಿನಲ್ಲಿ ಇವತ್ತು ಸಭೆ ನಡೆಯುತ್ತೆ ಪ್ರಧಾನಿ ಮೋದಿ ಸುಮಾರು 50 ಲಕ್ಷ ಬಿಜೆಪಿ ಕಾರ್ಯಕರ್ತರ ಜೊತೆ ಬೆಳಗ್ಗೆ 9:30 ಕ್ಕೆ ಈ ಸಂವಾದವನ್ನ ನಡೆಸುತ್ತಾರೆ ನಮೋ ಅನ್ನುವಂತ ಒಂದು ಆಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರುವಂತವರು ಈ ಸಂವಾದದಲ್ಲಿ ಭಾಗಿ ಆಗ್ತಾರೆ ಈ ಬಗ್ಗೆ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ರೂಪೇಶ್ ಪ್ರಧಾನಿ ಮೋದಿ 50 ಲಕ್ಷ ಜನರ ಜೊತೆಗೆ ಇವತ್ತು ಸಂವಾದವನ್ನ ನಡೆಸುತ್ತಾರೆ ಈ 50 ಲಕ್ಷವು ಕೂಡ ಯಾವ ರೀತಿಯಲ್ಲಿ ಚುನಾವಣಾ ರಾಜಕೀಯಕ್ಕೆ ಪ್ಲಸ್ ಆಗುತ್ತೆ ಮತ್ತೆ ಇವತ್ತಿನ ಚರ್ಚೆಯಲ್ಲಿ ಏನೇನ್ ವಿಚಾರಗಳ ಚರ್ಚೆ ಆಗೋದಕ್ಕೆ ಸಾಧ್ಯತೆ ಇದೆ ರೂಪೇಶ್ ಪ್ರಣೋತ್ ಇವತ್ತು ದೊಡ್ಡ ಮಟ್ಟಕ್ಕೆ ಯಾಕಂದ್ರೆ ಬಿಜೆಪಿ ಮಾಸ್ ಆಗಿರತಕ್ಕಂತ ಅಲೆಯನ್ನ ಎಬ್ಬಿಸಬೇಕು ಅನ್ನುವಂತ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ ಹೀಗಾಗಿ ಪ್ರಮುಖವಾಗಿ ಇವತ್ತು ಮೋದಿ ಅವರು ವರ್ಚುವಲ್ ಸಭೆ ನಡೆಸುತ್ತಾರೆ ಇಲ್ಲಿ ಒಟ್ಟಾರೆ 50 ಲಕ್ಷ ಕಾರ್ಯಕರ್ತರ ಜೊತೆ ಸಭೆ ನಡೆಸುತ್ತಾರೆ ಇಲ್ಲಿ ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲ ಸಾಮಾನ್ಯ ಜನರು ಕೂಡ ಇದರಲ್ಲಿ ಇರ್ತಾರೆ ಯಾಕಂದ್ರೆ ಒಟ್ಟಾರೆ ರಾಜ್ಯದಲ್ಲಿ 1680 ಶಕ್ತಿ ಕೇಂದ್ರಗಳಿದೆ ಆ ಶಕ್ತಿ ಕೇಂದ್ರಗಳಲ್ಲಿ ಈ ವರ್ಚುವಲ್ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಎಲ್ಲರೂ ಕೂಡ ಇಂಟರಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಮೋದಿ ಅವರ ಸಂದೇಶವನ್ನ ಎಲ್ಲರೂ ಕೂಡ ನೋಡಬಹುದಾಗಿದೆ ಒಟ್ಟಾರೆ 15 ಕ್ಷೇತ್ರದ ಒಂದಿಷ್ಟು ಜನರಿಗೆ ಮಾತ್ರ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಈ ಮೂಲಕ 50 ಲಕ್ಷ ಜನರನ್ನು ತಲುಪಿದ್ರೆ ಅದು ಚುನಾವಣೆ ವೇಳೆ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಮೋದಿ ಅವರ ಪ್ಲಾನ್ ಮತ್ತೆ ಕಾರ್ಯಕರ್ತರ ಉತ್ಸಾಹಗಳು ಯಾಕಂದ್ರೆ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಬಲವನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಸಂವಾದ ಮಾಡೋದ್ರ ಮೂಲಕ ಅವರಿಷ್ಟು ಮತ್ತೊಂದಿಷ್ಟು ಉತ್ಸಾಹವನ್ನು ಹೆಚ್ಚು ಮಾಡೋದು ಯಾಕಂದ್ರೆ ಮೋದಿ ರಾಜ್ಯಕ್ಕೆ ಬರಲಿಕ್ಕಿಂತ ಮುಂಚೆನೇ ಒಂದಿಷ್ಟು ವೇವ್ ಗಳನ್ನ ಕ್ರಿಯೇಟ್ ಮಾಡೋದು ಮೋದಿ ಅವರ ಪ್ಲಾನ್ ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಮನ್ ಕಿ ಬಾತ್ ಅನ್ನ ಇಲ್ಲಿ ಪ್ರಧಾನಿ ಅವರ ಮನ್ ಕಿ ಬಾತ್ ಅನ್ನ ಕೇಳ್ತಾರೆ ಇಲ್ಲಿ ಕಾರ್ಯಕರ್ತರು 5 ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಂದೇಶವನ್ನು ಕೊಡ್ತಾರೆ ಯಾಕಂದ್ರೆ ಯಾವ ರೀತಿಯಾಗಿ ಮುಂದಿನ ಚುನಾವಣೆಗೆ ತಯಾರಾಗಬೇಕಾಗಿದೆ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಮಾಡೋದು ಎಲ್ಲದಕ್ಕೂ ಕೂಡ ಹೇಗೆ ತಿರುಗೇಟನ್ನು ಇಡಬೇಕು ಸಂಘಟನಾತ್ಮಕವಾಗಿ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಬಲವನ್ನ ನಾವು ಪಕ್ಷವನ್ನ ಗಟ್ಟಿಗೊಳಿಸುವುದರ ಮೂಲಕವಾಗಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ಗೆ ತಿರುಗೇಟನ್ನು ಇಡಬಹುದು ಈ ರೀತಿಯಾಗಿರ್ತಕ್ಕಂತ ಎಲ್ಲಾ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಕೂಡ ಬಿಜೆಪಿ ತಯಾರಾಗಿದೆ ಇಲ್ಲಿ 9:30ಷ್ಟೊತ್ತಿಗೆ ಈ ಒಂದು ಮೋದಿ ಅವರ ವರ್ಚುವಲ್ ಸಭೆ ಆರಂಭವಾಗುತ್ತೆ ಇಲ್ಲಿ ಚುನಾವಣಾ ಪ್ರಚಾರವನ್ನು ಹೇಗೆ ಮಾಡಬೇಕು ಎಲ್ಲಾ ವಿಚಾರ ಕುರಿತು ಮೋದಿ ಅವರು ಕಾರ್ಯಕರ್ತರಿಗೆ ಒಂದಿಷ್ಟು ಸಂದೇಶವನ್ನು ಕೊಡ್ತಾರೆ ಇಲ್ಲಿ ಎಲ್ಲರೂ ಕೂಡ 50 ಲಕ್ಷ ಜನ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಡೌನ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಭಾಗಿಯಾಗ್ತಾರಂತಿಲ್ಲ ಅದೇ ರೀತಿ ಎಲ್ಇಡಿ ಸ್ಕ್ರೀನ್ ಮೂಲಕವಾಗಿ ತೋರಿಸುವಂತ ಕೆಲಸವನ್ನು ಕೂಡ ಆ ಮಹಾಶಕ್ತಿ ಕೇಂದ್ರಗಳಲ್ಲಿ ಮಾಡಲಾಗುತ್ತೆ ಈ ಮೂಲಕವಾಗಿ ಎಲ್ಲೆಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲೂ ಕೂಡ ಒಂದಿಷ್ಟು ಸಮಾವೇಶಗಳನ್ನು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ವರ್ಚುವಲ್ ಸಭೆ ಮೂಲಕವೇ ಅವರನ್ನ ಗಮನ ಸೆಳೆದು ಕಾರ್ಯಕರ್ತರಿಗೆ ಮತ್ತಷ್ಟು ಉತ್ಸಾಹವನ್ನು ಹೆಚ್ಚಿಸುವ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಲಿಕ್ಕೆ ಈ ಒಂದು ತಂತ್ರವನ್ನ ಅನುಸರಿಸಲಾಗ್ತಾ ಇದೆ ಗುಜರಾತ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಸಮಾವೇಶಗಳನ್ನ ಅಲ್ಲಿ ಆನ್ಲೈನ್ ಮೂಲಕ ಸಮಾವೇಶಗಳನ್ನು ಮಾಡಲಾಯಿತು ಇಲ್ಲಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಯಾಕಂದ್ರೆ ಇಂಟರ್ನಲ್ ಆಗಿರತಕ್ಕಂತ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕೂಡ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಈಗ ಇದು ಅಂದ್ರೆ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಲಿಕ್ಕೆ ಮೋದಿ ಅವರು ಹೊರಟಿದ್ದು ಚುನಾವಣಾ ಪ್ರಚಾರಕ್ಕೆ ಮತ್ತಷ್ಟು ಬಿರುಸನ್ನು ನೀಡಲಿಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ವರ್ಚುವಲ್ ಸಭೆ ಮೂಲಕ ಹಾಜರಾಗ್ತಾ ಇದ್ದಾರೆ ಪ್ರಣೋತ್